ನಮ್ಮ ಜಿ ಕನ್ನಡ ನ್ಯೂಸ್ ಸಾಕಷ್ಟು ವಿಧ ವಿಧವಾದ ಸರಣಿಗಳನ್ನು ಶಿಕ್ಷಣ ವಿಕಸನ ಆ ಒಂದು ಹೆಡಿಂಗಲ್ಲಿ ತಂದಿದ್ದೀವಿ ಇವತ್ತು ಏನಪ್ಪ ವಿಶೇಷ ಅಂತ ಹೇಳ್ಬೋದು ನೀವು ಇಡೀ ಪ್ರಪಂಚದಲ್ಲಿ ನಾವು ಹೇಳ್ತೀವಿ ಸಂಸ್ಕೃತ ಮದರ್ ಆಫ್ ಆಲ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾರೆ ಅದೇ ಥರ ಸಂಸ್ಕೃತ ಬಿಟ್ಟರೆ ನೆಕ್ಸ್ಟ್ ಯಾವುದು ಕನ್ನಡ ಅದಕ್ಕೆ ಸಂಸ್ಕೃತ ಕನ್ನಡದಲ್ಲಿ ಅಕ್ಷರಮಾಲೆ ಅಂತ ಹೇಳ್ತೀವಿ ಆ ಇಂದ ಅಕ್ಷರ ಅಂತ ಬರೋದು ಈ ಎರಡು ಭಾಷೆಯಲ್ಲೂ ಕೂಡ ಆ ಅಕ್ಷರ ಅಂತ ಹೇಳೋದು ಹಾಗಾಗಿ ಇದು ನಮ್ಮ ಕನ್ನಡ ಕೇವಲ ಭಾಷೆ ಅಲ್ಲ ಕೇವಲ ಒಂದು ಜನಾಂಗಕ್ಕೆ ಮಾತ್ರ ಅಲ್ಲ ಇದೇ ಒಂದು ಸಂಪ್ರದಾಯ ಇದೇ ಒಂದು ಪಾರಂಪರೆ ಅಂತ ನಾನು ಮೊಟ್ಟ ಮೊದಲು ತಿಳಿಸಬೇಕು ಇವತ್ತಿನ ವಿಶೇಷ ಏನು ನಾವು ಹೇಳ್ತೀವಿ ನಮ್ಮ ಇಡೀ ಪ್ರಪಂಚಕ್ಕೆ ಹಳೆಯದು ಅಂದರೆ ವೇದ ವೇದದ ಜೊತೆಗೆ ಉಪನಿಷತ್ತು ಉಪನಿಷತ್ ಜೊತೆಗೆ ಗಾದೆಗಳು ಅಂತ ಹೇಳ್ತಾರೆ ಓ ಗಾದೆಗಳು ಅಂದರೆ ಎಲ್ಲಾದರೂ ಮುಂಚೆ ಏನು ಸಿ ಡಿ ಹಾರ್ಡ್ ಡಿಸ್ಕ್ ಎಲ್ಲರೂ ಇದೆಯಾ ಇಲ್ಲ ರೀ ಕೇವಲ ಮಾತು ಮಾತಿಂದ ಕಿವಿ ಕಿವಿಯಿಂದ ಬುದ್ಧಿ ಬುದ್ಧಿಯಿಂದ ಹಾಗೇ ಪ್ರಚಾರ ಆಗಿ ಸಾವಿರಾರು ವರ್ಷಗಳು ಹಾಗೇ ಹರಡಿದ್ದೆ ಹಾಗೆ ಹೇಳ್ಬೋದು ಅಂತ ಹೇಳಿದ್ರೆ ಪ್ರತಿ ಒಂದು ಗ್ರಾಮದಲ್ಲಿ ಭಾರತದಲ್ಲೋಗಿ ಎಲ್ಲಿಂದ ಬೇಕಾದ್ರೂ ಕೂಡ ಆಯಾ ಭಾಷೆಯಲ್ಲಿ ರಾತ್ರಿ ಎಂಟು ಒಂಬತ್ತು ಗಂಟೆ ಆದಮೇಲೆ ಅವರೆಲ್ಲ ಕೆಲಸ ಮುಗಿಸ್ಕೊಂಡು ಅವರವರ ಭಾಷೆಯೇ ಆದರೆ ಜನಗಳು ಅವರವರ ಪದಗಳದನ್ನ ಹಾಡೋದಕ್ಕೆ ಜನಪದ ಅಂತ ಹೇಳ್ತಾರೆ ಅದನ್ನೇ ಜಾನಪದ ಗೀತೆ ಅಂತ ಹೇಳ್ತಾರೆ ನಾವೇನೋ ತಿಳ್ಕೊಂಬಿಟ್ಟಿದ್ದೀವಿ ಓ ಸಂಗೀತ ಅಂದರೆ ಓ ಕರ್ನಾಟಿಕ್ ಸಂಗೀತ ಅದನ್ನು ನಾವು ಹೇಳ್ತೀವಿ ನಮ್ಮ ಪುರಂದರದಾಸರೆ ಅವರು ಕರ್ನಾಟಕದ ಫಾದರ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಅಂತ ಹೇಳ್ತಾರೆ ನಾವು ಹಾಗೆ ತ್ಯಾಗರಾಜ ಅಂತಲೂ ಕೇಳಿದ್ವಿ ಅದೇ ಥರ ನಮ್ಮ ಭಾರತದಲ್ಲಿ ಹಿಂದೂಸ್ತಾನಿ ಅಂತಲೂ ಕೇಳಿದ್ವಿ ನೋಡಿ ಸ್ವಾಮಿ ಅದೆಲ್ಲ ಈಗ ಒಂದು ಒಂದು ಐನೂರು ಅಥವಾ ಒಂದು ಆರುನೂರು ವರ್ಷಗಳ ಚರಿತ್ರೆ ಅಥವಾ ಇತಿಹಾಸ ಇರ್ಬೋದು ಆದರೆ ಜನಪದ ಮಾತ್ರ ಸಾವಿರಾರು ವರ್ಷಗಳ ಹಳೆಯದು ಅಂತ ನಮ್ಮ ಮೊಟ್ಟ ಮೊದಲು ಸಂದೇಶ ಅದೇ ಅದರಿಂದನೇ ಇವತ್ತಿನ ಸರಣಿಗೆ ನಾವು ವಿಶೇಷ ಏನು ಅಂತ ಹೇಳಿದ್ರೆ ಜನಪದ ಜನ ಜನರಲ್ಲೂ ಮನ ಮನದಲ್ಲೂ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಹೇಳ್ತೀನಿ ಜನಪದ ಜನ ಜನರಲ್ಲೂ ಮನ ಮನದಲ್ಲೂ ಮುಟ್ಟಬೇಕು ಅಂತ ಇವತ್ತು ಇಂದಿನ ಸರಣಿ ತಗೊಂಡಿದ್ದೀವಿ ಇವತ್ತು ನಮಗೆ ವಿಶೇಷ ಅತಿಥಿಯಾಗಿ ಹಾಗೂ ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ ಬಿ ವಿಜಯ್ ಕುಮಾರ್ ಅವರ ಹೆಸರು ಬಂಡ್ಲಹಳ್ಳಿ ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟು ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಅಂತ ಹೇಳ್ತೀನಿ ವಿಜಯಕುಮಾರ್ ನಮಸ್ಕಾರ ಸರ್ ನೋಡಿ ವೀಕ್ಷಕರೇ ನಾವೇನೋ ಬರೀ ಅವರನ್ನು ಒಂದು ಇಂಡಿವಿಜುವಲ್ಲು ಒಂದು ವ್ಯಕ್ತಿ ಅಂತ ಅಲ್ಲರಿ ಅವರು ಅವರು ಒಂದು ಸಂಸ್ಥೆಯವರು ಹೀ ಇಸ್ ನಾಟ್ ಜಸ್ಟ್ ಎನ್ ಇಂಡಿವಿಜುವಲ್ ಅವರು ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀನಿ ಇವತ್ತು ನಮ್ಮ ಝೀ ನ್ಯೂಸ್ ಕನ್ನಡ ನ್ಯೂಸ್ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬ ವಿಶೇಷ ಅಂತ ಹೇಳ್ತೀನಿ ಸರ್ ಮೊಟ್ಟ ಮೊದಲು ಈ ಜನಪದ ಜನಪದ ಅಂತ ಹೇಳುವಾಗ ನಾವು ಎಲ್ಲ ಕಾರ್ಯಕ್ರಮದಲ್ಲೂ ಒಂದು ಇನ್ವೊಕೇಶನ್ ಅಥವಾ ಪ್ರಾರ್ಥನೆ ಅಂತ ಶುರು ಮಾಡ್ಬೋದು ನೀವು ಕೂಡ ನಾವು ಸಂಗೀತಗಾರರು ಅಂದರೆ ಜನಪದದಲ್ಲಾಗಿದ ಒಂದು ಸಣ್ಣ ನುಡಿಯಲ್ಲೇ ಯಾಕೆ ಶುರು ಮಾಡಬಾರ್ದು ಅಂತ ಕೇಳ್ಕೊಳ್ತೀನಿ ಕುಮಾರ್ ಮೂಲೋಕದಯ್ಯ ದೇವಾನೆಸಯ್ಯಾ ಸೋಲೀ ಸಬೇಡ ಗೆಲ್ಲಿಸಯ್ಯಾ ಸೋಲೀ ಸಬೇಡ ಗೆಲ್ಲಿಸಯ್ಯಾ ಸೋಲೀ ಸಬೇಡ ಗೆಲ್ಲಿಸಯ್ಯಾ ನಂಜಾನಗೋ ಡಲ್ಲಿ ನಂಟಾನಿ ನಿರುವಾಗ ನಂಜಾನ ಗೋಡಲ್ಲಿ ಡಲ್ಲಿ ನಂಟಾನಿ ನಿರುವಾಗ ಎಂಟೆಂಟು ದಿನಕೋ ಬರುವೇನೋ ಎಂಟೆಂಟು ದಿನಕೋ ಬರುವೇನೋ ನಂಜುಂಡ ಎಂಟು ಎಂಟು ದಿನಕ್ಕೂ ಬರುವೇನೋ ನಂಜುಂಡ ಸೋಲೀಸಬೇಡ ಗೆಲ್ಲಿಸಯ್ಯಾ ಸೋಲೀ ಸಬೇಡ ಗೆಲ್ಲಿಸಯ್ಯಾ ಮೂಲೋಕದಯ್ಯಂ ದೇವಾನ್ಯ ಸೈಯಾಂ ಸೋಲೀಸಬೇಡ ಗೆಲ್ಲಿಸಯ್ಯಾ ಸೋಲಿ ಸಬೇಡ ಗೆಲ್ಲಿಸೈಯ್ಯಾ ವಿಜಯಕುಮಾರ್ ಅವರು ಹಿಂದಿನ ಒಂದು ಸ್ವಾಗತವೇ ನೀವು ಸ್ವಾಗತವನ್ನು ನೀವು ಬೇರೆಯಾದ್ರೂ ಸಂಗೀತ ಅಂದರೆ ಆ ಶ್ರುತಿ ಬೆಟ್ಟಿ ಇಲ್ಲಾಂದರೆ ಏನೂ ಮಾಡೋಕ್ಕಾಗ್ತಿರಲ್ಲ ವೀಕ್ಷಕರೇ ಮೊಟ್ಟ ಮೊದಲು ತಿಳ್ಕೊಬೋದು ನೋಡ್ತಾರೆ ಜನಪದ ಅಂತ ಹೇಳಿದ್ರೆ ಎಷ್ಟು ಸರಳವಾಗಿ ಎಷ್ಟು ವಿರಳವಾಗಿ ಬಹಳ ಜನಕ್ಕೆ ಮುಟ್ಟತ್ತೆ ಅನ್ನೋದು ಅದೇ ಇದು ಜನಪದ ಅಂತೇಳ್ಬಿಟ್ಟು ಹೌದು